ಎಎನ್ ನಂಬರ್ ನ್ಯೂಸ್ಗೆ ಸ್ವಾಗತ. ಒಳಚರಂಡಿ ನೀರು ದುರ್ಬಳಕೆ, ಪಂಪು ಮೋಟಾರ್ ವಶ, ಪ್ರಕರಣ ದಾಖಲು ಮುಂದಾದ ನಗರಸಭೆಯ ಪೋರಾಯಿತರು. ಚಿಂತಾಮಣಿ ನಗರದಿಂದ ಹೊರಹೋಗುವ ಒಳಚರಂಡಿ ನೀರನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡು ಕೆಲ ಕೃಷಿ ಬೆಳೆಗಳಿಗೆ ಉಪಯೋಗಿಸುತ್ತಿರುವುದನ್ನು ಪತ್ತೆ ಹಚ್ಚಿರುವ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಒಳಚರಂಡಿ ನೀರು ದುರ್ಬಳಕೆ ಮಾಡುತ್ತಿರುವ ಜಮೀನು ಮಾಲೀಕರಿಗೆ ಸೇರಿದ 4 ಪಂಪು ಮೋಟಾರ್ಗಳನ್ನು, ವಿದ್ಯುತ್ ಉಪಕರಣಗಳು ಹಾಗೂ ಪೈಪ್ಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲು ಮಾಡಲು ಮುಂದಾಗಿದ್ದಾರೆ. ನಗರದ ವಿವಿಧ ಬಡಾವಣೆಗಳ ಒಳಚರಂಡಿಯ ನೀರನ್ನು ಗೋಪಸಂದ್ರ ಕೆರೆಯ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರುವ ನಗರಸಭೆ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಸಂಪರ್ಕಕ್ಕೆ ಕಲ್ಪಿಸಲಾಗಿತ್ತು. ಆದರೆ ನಗರದ ಸೊಣ್ಣಶೆಟ್ಟಿಹಳ್ಳಿಯ ಅರಣ್ಯ ಇಲಾಖೆ ಕಚೇರಿ ಪಕ್ಕದಲ್ಲಿ ತೋಟಗಾರಿಕೆ ಇಲಾಖೆ ಎಂದು ಮೀಸಲಿರಿಸಿರುವ ಜಾಗದ ಅಕ್ಕಪಕ್ಕದ ರೈತರು ಒಳಚರಂಡಿಯ ನೀರನ್ನು ಮ್ಯಾನ್ವಲ್ಗೆ ರೈತರು ಪ್ಲಾಸ್ಟಿಕ್ ಚೀಲದಲ್ಲಿ ಮರಳು ಮೂಟೆಗಳನ್ನು ಹಾಕಿ ಒಳಚರಂಡಿ ನೀರನ್ನು ತಡೆಗಟ್ಟಿ ಆ ನೀರನ್ನು ಸೊಣ್ಣಶೆಟ್ಟಿಹಳ್ಳಿ ಕೆರೆಗೆ ಹರಿದುಬಿಟ್ಟು ಅಕ್ರಮ ವಿದ್ಯುತ್ ಪಡೆದುಕೊಂಡು ಕೆರೆಯಲ್ಲಿ ಪಂಪು ಮೋಟಾರ್ ಅಳವಡಿಸಿಕೊಂಡು ಒಳಚರಂಡಿಯ ನೀರನ್ನು ಹಲವು ಕೃಷಿ ಬೆಳೆಗಳಿಗೆ ಬಳಸಿಕೊಳ್ಳುತ್ತಿದ್ದರು. ಮ್ಯಾನ್ವಲ್ ಒಳಕ್ಕೆ ಮರಳು ಮೂಟೆಗಳು ತುಂಬುತ್ತಿರುವುದರಿಂದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಹರಿದು ಹೋಗದೇ ಇರುವುದು ಒಂದು ಸಮಸ್ಯೆ. ಆದರೆ ಮ್ಯಾನ್ವಲ್ ಮುಚ್ಚಳ ತೆಗೆದಿರುವ ಜಾಗದಲ್ಲಿ ಕಲುಷಿತ ನೀರು ಹೊರಕ್ಕೆ ಹರಿದು ಹೋಗುತ್ತಿರುವುದರಿಂದ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಲುಷಿತ ನೀರಿನ ವಾಸನೆಯಿಂದ ಸಾರ್ವಜನಿಕರು ಯಾತನೆ ಅನುಭವಿಸುವಂತಾದರೆ ಇನ್ನೂ ಕೆಲವು ಕಡೆ ಒಳಚರಂಡಿ ನೀರು ಇತರೆ ಮ್ಯಾನ್ವಲ್ಗಳ ಮೂಲಕ ಹೊರಬಂದು ಸಾರ್ವಜನಿಕರಿಗೆ ಕಿರಿಕಿರಿಯಾಗಿತ್ತು. ಈ ಬಗ್ಗೆ ವಿಷಯ ತಿಳಿದ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ, ಜೆಇ ಪ್ರಸಾದ್, ಆರೋಗ್ಯ ಇಲಾಖೆ ಆರತಿ ಮತ್ತು ಸಿಬ್ಬಂದಿ ಹಾಗೂ ನಗರ ಮತ್ತು ಗ್ರಾಮಾಂತರ ಪೊಲೀಸರ ಸಹಕಾರದೊಂದಿಗೆ ಸೊಣ್ಣಶೆಟ್ಟಹಳ್ಳಿ ಕೆರೆಯಲ್ಲಿ ನೀರಿಗೆ ಮೋಟಾರನ್ನು ಇಟ್ಟು ನೀರು ಬಳಸಿಕೊಂಡು ಬೆಳೆಗಳನ್ನು ಬೆಳೆಯುತ್ತಿರುವ ರೈತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಳಚರಂಡಿ ನೀರು ದುರ್ಬಳಕೆ ಮಾಡಿಕೊಳ್ಳಲು ಅಳವಡಿಸಿದ್ದ 4 ಪಂಪು ಮೋಟಾರ್ ಮತ್ತು ಇತರ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಲ್ಲದೆ ಬೆಸ್ಕಾಂ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅಕ್ರಮ ವಿದ್ಯುತ್ ಸಂಪರ್ಕದ ವಿದ್ಯುತ್ ಕಡಿತ ಮತ್ತು ವೈರ್ ಮತ್ತು ಇತರ ಸಾಮಗ್ರಿಗಳನ್ನು ಸಹ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಒಳಚರಂಡಿ ನೀರು ದುರ್ಬಳಕೆಯ ಜೊತೆಗೆ ಅನೈರ್ಮಲ್ಯ, ಸಾರ್ವಜನಿಕರಿಗೆ ಕಿರಿಕಿರಿ ಮತ್ತು ನಗರಸಭೆ ಚರಂಡಿ ಒಳಚರಂಡಿಗೆ ಹಾನಿ ಮಾಡಿರುವಂತಹ ರೈತರನ್ನು ಪತ್ತೆ ಹಚ್ಚಿ ಅಂತಹ ರೈತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ಪೌರಾಯುಕ್ತ ಜಿ ಎನ್ ಚಲಪತಿ ಹೇಳಿದರು. ಮತ್ತೆ ಇಂಥ ಪ್ರಕರಣ ಪುನರಾವರ್ತನೆ ಮಾಡಿದರೆ ಅವರ ವಿರುದ್ಧ ಪುರಸಭೆ ಕಾಯ್ದೆ ಪ್ರಕಾರ ದಾಖಲಿಸುವ ಎಚ್ಚರಿಕೆಯನ್ನು ಸಹ ನೀಡಿದ ಅವರು, ನಗರದ ಇನ್ನೂ ಹಲವು ಕಡೆ ಇಂಥ ಪ್ರಕರಣಗಳು ವರದಿಯಾಗಿದ್ದು ರೈತರು ಇದಕ್ಕೆ ಕಡಿವಾಣ ಹಾಕುವಂತೆ ಎಚ್ಚರಿಸಿದ ಪೌರಾಯುಕ್ತರು ಎಚ್ಚರಿಕೆ ನೀಡಿದರೂ ದುರ್ಬಳಕೆಗೆ ಮುಂದಾದರೆ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡುವುದಾಗಿ ಹೇಳಿದರು. ಸರ್
ನಗರದಲ್ಲಿ ಈಗಾಗಲೇ ಯು ಜಿ ಡಿ ಸಮಸ್ಯೆ ಸಾಕಷ್ಟು ಕಾಣಿಸ್ತಾ ಇತ್ತು. ಅದನ್ನು ಬೆಳಗಿನ ಜಾವ 5:30 ನಾವು ಪರಿಶೀಲನೆ ಮಾಡಲಾಗಿ ಕೆಲವೊಂದು ಎಲ್ಲ ವಾಟರ್ ಪೈಪ್ ಲೈನನ್ನು ಯು ಜಿ ಡಿ ಒಳಗೊಂಡು ಮಿಕ್ಸ್ ಆಗ್ತದೆ ಕಂಡು ಬಂದು ಟಿಪ್ಪು ನಗರಕ್ಕೆ ಹೋಗೋ ಸದ್ಯದಲ್ಲಿ ಯು ಜಿ ಡಿ ಪೈಪ್ ಲೈನ್ ಒಡೆದು ಹೋಗ್ತಾ ಇದ್ದು ನೋಡಿದ್ವಿ. ಅದರ ಜಾಡಿ ಹಿಡ್ಕೊಂಡು ಬಂದಾಗ ನಮಗೆ ಬಾತ್ಮಿ ಇತ್ತು. ಮೊದಲೇ ನಮ್ಮಲ್ಲಿ ಸ್ವಲ್ಪ ಸದಸ್ಯರು ಸುಮಾರು ಜನ ಈ ಥರ ಆಗ್ತಿತ್ತು ಅಂತ ಮಾಹಿತಿ ಬೇರೆ ಹೇಳಿದರು. ಸೊ ಅದು ಆಧಾರದ ಮೇಲೆ ಬಂದಾಗ ಇಲ್ಲಿ ಕೆರೆ ಬಳಿ ಅನಧಿಕೃತವಾಗಿ ಯಾರು ಅಂತ ಗೊತ್ತಿಲ್ಲ ಸುಮಾರು ಪಂಪು ಮೋಟ್ರ್ ಹಾಕ್ಕೊಂಡಿದ್ದಾರೆ. ಈಗಾಗಲೇ ಎರಡನ್ನು ವಶಪಡಿಸ್ಕೊಂಡಿದ್ವಿ, ಇನ್ನೂ ಇದ್ದಾವೆ. ಬೆಸ್ಕಾಂ ಆಫೀಸರ್ಸು ಸಹ ಸರ್ಕಾರ ಕೊಟ್ಟಿದ್ದಾರೆ, ಇವನ್ನು ರೂರಲ್ ಮತ್ತು ಟೌನ್ ಎಲ್ಲ ಪೊಲೀಸ್ ಆಫೀಸರ್ಸು ಸಹ ಬಂದಿದ್ದಾರೆ. ಸೊ ಅನಧಿಕೃತವಾಗಿ ಹಾಕ್ಕೊಂಡಿರೋ ವಿರುದ್ಧ ಈಗಾಗಲೇ ನಾನು ಪ್ರಕರಣ ದಾಖಲು ಮಾಡಲಿಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ದೂರು ದಾಖಲೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇದನ್ನು ಮಾಡಿದಂಥ ಯಾರು ವಾಟರ್ ಮಾಫಿಯಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಕೆಲಸ ಮಾಡಬೇಡಿ. ಇದರಿಂದ ನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಯು ಜಿ ಡಿ ಎಲ್ಲ ಹಾಳು ಬಿದ್ದು ಹೋಗ್ತಾ ಇದೆ. ನಿಮ್ಮ ರೈತರಿಗೆ ಇಂಥ ಕಲುಷಿತವಾದಂಥ ನೀರಲ್ಲಿ ತರಕಾರಿ ಮತ್ತೊಂದು ಬೆಳೆದು ರೈತರ ಜನರ ಒಂದು ಜೀವನ ಹಾನಿ ಮಾಡಬೇಡಿ. ಇದು ಮಾಡ್ತಿರೋದು ಮಾರ್ಕ ಪೂರಕ ಅಲ್ಲ, ಇದನ್ನು ತಿನ್ನೋ ಜನ ಕೂಡ ನಮ್ಮವರೇ ಆಗಿರ್ತಾರೆ. ಈ ಥರ ಮಾಡೋರ ವಿರುದ್ಧ ಕಠಿಣ ಕ್ರಮಕ್ಕೆ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೇನೆ. ಇದು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಾವು ಮಾಡ್ತೇವೆ. ಸರ್, ಎಲ್ಲೇ ಕ್ರಮವಾಗಿ ಹಾಕ್ಕೊಂಡಿದ್ದಾರೆ ಸರ್? ನಗರದಲ್ಲಿ ಈಗಾಗಲೇ ಕಂಡು ಬಂದಿರೋದು ನಮ್ಗೆ ಎರಡು ಕಡೆ ಕಂಡು ಬಂದಿದೆ. ಇದನ್ನು ಸರ್ಕಾರ ಮಟ್ಟದಲ್ಲಿ ಕೂಡ ಗಮನಕ್ಕೆ ಹೋಗಿದೆ. ಮೊನ್ನೆ ಸಚಿವರ ಗಮನಕ್ಕೆ ಸಹ ನಾವು ತರಲಿದ್ದೇವೆ ಇದನ್ನು. ಇದನ್ನು ಹಾಕ್ಕೊಂಡು ಇದು ಎಷ್ಟು ದಿನದಿಂದ ನಡೀತಾ ಇದೆ ಈ ಮಾಫಿಯಾ ನನಗೆ ಗೊತ್ತಿಲ್ಲ. ಸೊ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟುತ್ತೀವಿ. ಎಲ್ಲಿ ಸರ್ ಇದು ಸ್ಥಳ? ಎಲ್ಲಿದು ಇದು? ಪಿ ಡಬ್ಲ್ಯೂ ಆಫೀಸ್ ಎದುರುಗಡೆ ಇರುವಂಥ ಎಂಥದ್ದು ಮುನಗನಹಳ್ಳಿಗೆ ಹೋಗುವಂಥ ದಾರಿಯಲ್ಲಿರುವಂಥ ಒಂದು ಕೆರೆ. ಇಲ್ಲಿ ಮುನಗನಹಳ್ಳಿವರೆಗೂ ಹೋಗ್ತಾ ಇದೆ ಮತ್ತು ಈ ಕಡೆ ಎಲ್ಲ ರಸ್ತೆ ಎಲ್ಲ ಕಟ್ ಮಾಡಿ ಮಾಡಿದ್ದಾರೆ ಅಂತಿದೆ. ಎಲ್ಲ ಕಂಪೌಂಡ್ ಕಾರ್ಯಾಚರಣೆ ಮಾಡ್ತೀವಿ. ಎಷ್ಟು ಮೋಟ್ರ್ ಸೀಸ್ ಮಾಡಿದ್ದಾರೆ ಸರ್? ಈಗಾಗಲೇ ಎರಡು ಮಾಡಿದ್ವಿ. ನಮ್ಮ ಒಳಗಡೆ ಕಂಡು ಬಂದಿದ್ದಾವೆ. ಈಗ ಬೆಸ್ಕಾಂ ಆಫೀಸರ್ಸ್ ಬಂದಿದ್ದಾರೆ, ಬೆಸ್ಕಾಂ ಕನೆಕ್ಟ್ ಮಾಡ್ತಾ ಇದ್ದಾರೆ, ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ವೆರಿಫೈ ಮಾಡಿ ಅಪ್ಡೇಟ್ ಮಾಡ್ತೀನಿ.